ಕೊರೋನಾ ವೈರಸ್ ಬಿಸಿ ಈಗ ಹಾಸನ ಜಿಲ್ಲೆಯ ಅರಕಲಗೂಡಿಗೂ ತಟ್ಟಿದ್ದು, ಪಟ್ಟಣದ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ತಿಂಡಿ ಗಾಡಿ ಹಾಗೆ ಪಾನಿಪುರಿ ಗಾಡಿಗಳು, ಗೋಬಿ ಮಂಚೂರಿ ಗಾಡಿಗಳನ್ನ ಪಟ್ಟಣ ಪಂಚಾಯಿತಿ ಅಧಿಕಾರಿ ತೆರವು ಮಾಡುವಂತೆ ನೋಟಿಸ್ ವಿತರಿಸಲಾಗಿದೆ. ರಾಜ್ಯದಲ್ಲಿಯೂ ಕೂಡ ನಿಗಾ ವಹಿಸಿ ಸರ್ಕಾರ ಕೆಲ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ನಿರ್ದೇಶನ ಮಾಡುತ್ತಿದೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಹೋಟೆಲ್ಗಳು ಸೇರಿದಂತೆ ಇತರೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡೋಕೆ ಮುಂದಾಗಿದ್ದಾರೆ. ರೋಗ ನಿಯಂತ್ರಣಕ್ಕೆ ಬಂದ ಮೇಲೆ ಮತ್ತೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಅಂತ ಪಟ್ಟಣ ಪಂಚಾಯಿತಿ ಅಧಿಕಾರಿ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಕೆರೆ ಉಳಿಸುವಂತೆ ಕೋರಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕೆರೆಯಿಂದ ಮುತ್ತಾನಲ್ಲೂರು ಬಸ್ ನಿಲ್ದಾಣದವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಿದ ಗ್ರಾಮಸ್ಥರು ಮೆರವಣಿಗೆ ಮೂಲಕ ರಾಜ್ಯಭವನದ ಕಡೆಗೆ ಹೆಜ್ಜೆ ಹಾಕಿದ್ದಾರೆ. ನಂತರ ರಾಜ್ಯಪಾಲರಿಗೆ ಮುತ್ತಾನಲ್ಲೂರು ಕೆರೆಯನ್ನ ಉಳಿಸುವಂತೆ ಮನವಿ ಸಲ್ಲಿಸಲಿದ್ದಾರೆ. ಕೆರೆ ಕಲುಷಿತವಾಗಿದ್ದು ಅದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತಿದೆ. ಅಮಾನಿ ದೊಡ್ಡ ಕೆರೆ ಎಂಬ ಹೆಸರಿರುವಂತಹ ಪುರಾತನ ಕೆರೆಯಾಗಿದೆ. ಇದು ಅವನತಿಯತ್ತ ಸಾಗುತ್ತಿದ್ದು ಕೂಡಲೇ ಕೆರೆಯನ್ನ ಸಂರಕ್ಷಿಸುವಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಎಂಬ ಹೆಸರಿನಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಆದರೆ ಪಾವಗಡ ಪುರಸಭೆ ಸ್ವಚ್ಛ ಭಾರತ್ ಮಿಷನ್ ಕೇವಲ ಕಚೇರಿಯ ಕಡತಗಳಿಗೆ ಮಾತ್ರ ಸೀಮಿತವಾಗಿದೆ. ಜನರಿಗೆ ಅತಿ ಅವಶ್ಯಕತೆಯಾದ ಮೂಲಭೂತ ಸೌಕರ್ಯಗಳಾದ ನೀರು, ವಿದ್ಯುತ್, ಸ್ವಚ್ಛತೆ ಈ ಮೂರು ಪ್ರಮುಖವಾದ ಅಂಶಗಳನ್ನು ಕೊಡದೆ ಜನರಿಗೆ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಪುರಸಭೆ ಮಾಡ್ತಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಮೊದಲೇ ಸ್ವಚ್ಛತೆ ಮಾಡಿ ಹಲವು ವರ್ಷಗಳು ಕಳೆದಿದೆ. ಇದರಿಂದ ವಿವಿಧ ರೋಗಾಣುಗಳು ಹರಡುವಂತಹ ಭೀತಿ ಜನರಲ್ಲಿ ಕಾಡ್ತಾ ಇದೆ. ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸ್ವಚ್ಛತೆ ಕಡೆ ಗಮನರಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಸಮರ್ಥ ತಹಶೀಲ್ದಾರ್ ನಡೆಯಿಂದ ತಾಲೂಕಿನಾದ್ಯಂತ ದುರಾಡಳಿತ ಹೆಚ್ಚಾಗುತ್ತಿದೆ. ಕೂಡಲೇ ಅವರನ್ನ ವರ್ಗಾಯಿಸಿ ದಕ್ಷ ಅಧಿಕಾರಿಯನ್ನ ನೇಮಿಸುವಂತೆ ಸಿಪಿಐಎಂ ಕಾರ್ಯದರ್ಶಿ ದೇವಿ ಒತ್ತಾಯಿಸಿದ್ದಾರೆ. ಮಳವಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳವಳ್ಳಿ ತಾಲೂಕಿನಲ್ಲಿ ದಲಿತರು ಹಾಗೆ ಹಿಂದುಳಿದ ಬಹುಸಂಖ್ಯಾತರು ಹೆಚ್ಚಾಗಿದ್ದು, ತಾಲೂಕು ಕಚೇರಿ, ಸರ್ಕಾರಿ ಆಸ್ಪತ್ರೆ, ತಾಲೂಕು ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಸಮರ್ಪಕವಾಗಿ ನಿರ್ವಹಿಸದಿರುವ ಬಗ್ಗೆ ಫೆಬ್ರವರಿ 21ರಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ವಿ. ಇದುವರೆಗೂ ಯಾವ ಬೆಳವಣಿಗೆ ಆಗದಿರುವುದು ಶೋಚನೀಯ ಸಂಗತಿ ಅಂತ ಹೇಳಿದರು.